व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। मुकोपि यत् प्रसादेन मुकुंद शयनायते राजराजायते रिक्ताः राघवेन्द्रं तमाश्रये। समस्त गुरुभ्यो नमः। भानुकोटि तेज लावण्य मूरूति श्री वेंकटेश नमो नमो श्रीनिवास दयानिधे। ಆಕಾಶದಲ್ಲಿ ಸೂರ್ಯ ರಾರಾಜಿಸ್ತಾ ಇರ್ತಾನೆ, ಇವತ್ತು ನಾಳೆ ನಾಡ್ದು ಪಂಚಾಂಗದಲ್ಲಿ ಬರೆದಿರ್ತಾರೆ ನಾಳೆ ಸೂರ್ಯೋದಯ 6 ಗಂಟೆಗೆ ಅಂತಂದರೆ ನಾವು ಎದ್ದಿರ್ತೇವೋ ಇಲ್ಲೋ ಗೊತ್ತಿಲ್ಲ, ಸೂರ್ಯ ಅಂತೂ ಉದಯಿಸಿರ್ತಾನೆ. ಎಂದೆಂದೂ ಕೂಡ ಸೂರ್ಯ ಸಂಚಾರ ಮಾಡೋದು, ಅದರಲ್ಲಿ ವಿಳಂಬ ಅನ್ನುವುದು ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಭಗವಂತನ ವ್ಯವಸ್ಥೆ ಅಷ್ಟಿದೆ. ದೇವರನ್ನು ಒಪ್ಪದವರಿಗೂ ಇದೊಂದು ಚಾಲೆಂಜ್ ಇತ್ತು. ಪ್ರಪಂಚದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇದೆ ನೀವು ನೋಡಿ, ಇಷ್ಟು ಗಂಟೆಗೆ ಹೀಗಾಗಬೇಕು ಅಂತಿದ್ರೆ ಅಷ್ಟು ಗಂಟೆಗೆ ಆಗುವುದೇ ಇಲ್ಲ. ನೀವು ನೋಡಿ, ಯಾವುದೇ ಮಿನಿಸ್ಟರ್ ಕಾರ್ಯಕ್ರಮ ಇರ್ಬೋದು, ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇರ್ಬೋದು, ರಾಷ್ಟ್ರಪತಿಗಳ ಕಾರ್ಯಕ್ರಮ ಇರ್ಬೋದು, ಗಂಟೆಯಲ್ಲಿ ವ್ಯತ್ಯಾಸ ಆಗಿಯೇ ಆಗ್ತದೆ. ವ್ಯತ್ಯಾಸ ಇಲ್ಲದೇ ಇದ್ದ ಒಂದೇ ಒಂದು ಕಾರ್ಯಕ್ರಮ ಅಂತಂದರೆ ಅದು ಸೂರ್ಯದೇವರ ಕಾರ್ಯಕ್ರಮ, ಎಂದೆಂದೂ ವ್ಯತ್ಯಾಸ ಇಲ್ಲ. ನಾವು ಬರೆದ್ರೆ ಇಷ್ಟು ಗಂಟೆಗೆ ಉದಯ ಅಂತಂದರೆ ಅಷ್ಟು ಗಂಟೆಗೆ ಪರ್ಫೆಕ್ಟಾಗಿ ಉದಯ. ಇಲ್ಲ, ನಾನು ಎದ್ದಿಲ್ಲ, ನೀನು ಹೇಗೆ ಉದಯ ಆಯಿತು ಅಂತ ಯಾರೂ ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಸೂರ್ಯ ಉದಯಿಸ್ತಾ ಇರ್ತಾನೆ ಅಂತ. ನಾಸ್ತಿಕರಿಗೆ ಇದೊಂದು ಚಾಲೆಂಜ್. ಈ ಸೂರ್ಯನನ್ನು ಯಾರು ಇಟ್ಟರು, ಈ ವ್ಯವಸ್ಥೆ ಯಾರ್ದು, ಎಲ್ಲಿಯಾದರೂ ಈ ವ್ಯವಸ್ಥೆ ಚೆನ್ನಾಗಿದೆ, ಹೇಗಾಯಿತು ಈ ವ್ಯವಸ್ಥೆ ಅಂತ ಒಂದು ಕೇಳಿ. ಇಷ್ಟೆಲ್ಲ ದೀಪ ಇಟ್ಟಿದ್ದಾರೆ, ಈ ದೀಪವನ್ನು ಯಾರು ಇಟ್ಟರು ಅಂತ ಒಂದು ಕೇಳಿ. ಇಲ್ಲ, ಯಾರೂ ಇಡಲಿಲ್ಲ ಅಂತಂದರೆ ತಲೆಸರಿ ಇಲ್ಲ ಅಂತ ಅರ್ಥ. ಅದು ಎಲ್ಲಿದೆ ಅಂತ ಒಂದು ಕೇಳಿ. ಅದು ಫಿಕ್ಸ್ ಎಲ್ಲಿ ಮಾಡಿದ್ದಾರೆ ಅಂತ ಒಂದು ಕೇಳಿ. ಎಲ್ಲಿಯೂ ಫಿಕ್ಸ್ ಆಗಲಿಲ್ಲ ಅಂತ ಹೇಳಿದರೆ ತಲೆಸರಿ ಇಲ್ಲ ಅಂತ ಅರ್ಥ. ಎಲ್ಲಿಯಾದರೂ ಒಂದು ದೀಪ ಇದೆ ಎತ್ತರದಲ್ಲಿ ಅಂತಂದರೆ ಅದಕ್ಕೊಂದು ಆಧಾರ ಇರಲೇಬೇಕು. ಆಧಾರ ಇಲ್ಲದೆ ಒಂದು ಸೂರ್ಯ ಇರಲಿ, ಯಾವುದೇ ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಆಕಾಶದಲ್ಲಿ ಅಷ್ಟು ನಕ್ಷತ್ರಗಳಿವೆ, ಚಂದ್ರ ಇರ್ತಾನೆ, ಸೂರ್ಯ ಇರ್ತಾನೆ. ಆ ಸೂರ್ಯನಿಗೆ ಯಾರು ಆಧಾರ? ಒಂದು ಪ್ರಶ್ನೆ ಮಾಡಿಕೊಳ್ಳಿ, ಏನು ಉತ್ತರ ಕೇಳಿ. ಏನಾದರೂ ಒಂದು ಉತ್ತರ ಇದ್ದರೆ, ಒಂದೇ ಒಂದು ಉತ್ತರ, ನಮ್ಮ ವೆಂಕಟೇಶ ನಮ್ಮ ದೇವರು ಅದಕ್ಕೆ ಆಧಾರ ಹೊರತು ಬೇರೆ ಯಾರೂ ಆಧಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಎತ್ತರದ ಬಾನಂಗಳದಲ್ಲಿ ಎತ್ತರದಲ್ಲಿ ಆ ಸೂರ್ಯನನ್ನು ದೇವರು ವ್ಯವಸ್ಥೆ ಮಾಡಿದ್ದಾನೆ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ತಮೇವ ಭಾಂತಂ ಅನುಭಾತಿ ಸರ್ವಂ. ಸೂರ್ಯ ಬೆಳಕನ್ನು ಚೆಲ್ತಾನೆ. ಸೂರ್ಯನಿಗೆ ಬೆಳಕು ಎಲ್ಲಿಂದ ಬಂತು ಅಂತ ಅನಂತರದ ಒಂದು ಪ್ರಶ್ನೆ. ಎಷ್ಟು ಬೆಳಕು, ಎಷ್ಟು ಬೆಳಕು, ನಾವು ಎಷ್ಟು ರೀತಿಯಲ್ಲಿ ಉಪಯೋಗ ಮಾಡ್ತೇವೆ. ಎಷ್ಟು ಖರ್ಚು ಮಾಡಿದರೂ ಸೂರ್ಯನಲ್ಲಿ ಬೆಳಕು ಕಡಿಮೆ ಆಗುವುದಿಲ್ಲ. ಅಷ್ಟು ತೇಜಸ್ಸನ್ನು ಯಾರು ತುಂಬಿಸಿದ? ಅನಂತರ ಒಂದು ಪ್ರಶ್ನೆ ಮಾಡಿ. ನಾವು ಬೇಡ ಅಂತಂದರೂ ನಮ್ಮ ಮನೆಯೊಳಗೆ ಬಂದು ನಮಗೆ ಫೋಕಸ್ ಆಗ್ತಾನೆ. ಇಡೀ ಮನೆ ಕ್ಲೋಸ್ ಮಾಡಿ, ಯಾವುದೋ ಒಂದು ಸಂಧಿಯಲ್ಲಿ ಯಾವುದೋ ಒಂದು ಅವಕಾಶವನ್ನು ಮಾಡಿಕೊಂಡು ಒಳಗೆ ಬಂದು ಗಂಟೆ ಆಯಿತು ಏಳು ಅಂತ ಎಬ್ಬಿಸ್ತಾರೆ. ಎಲ್ಲಿರುವ ಸೂರ್ಯ ಎಲ್ಲಿ ಬೆಳಕನ್ನು ಚೆಲ್ತಾನೆ? ಒಂದ್ಸಲ ಆಲೋಚನೆ ಮಾಡಿದರೆ ಸೂರ್ಯನ ಉಪಕಾರ ದೊಡ್ಡ ಉಪಕಾರ. ನಾವು ಏನು ಕೊಡಲಿ ಬಿಡಲಿ, ಗಾಯತ್ರಿ ಮಂತ್ರ ಹೇಳಲಿ ಬಿಡಲಿ, ಅರ್ಘ್ಯ ಕೊಡಲಿ ಬಿಡಲಿ, ಏನೇ ನೀವು ಮಾಡಿ, ನಿರ್ವಿಕಾರ ಇಲ್ಲದೆ ಯಾರಿಗೂ ವಂಚನೆ ಮಾಡದೆ ಇಡೀ ಜಗತ್ತಿಗೆ ಕರುಣೆ ತೋರಿಸುವ ದೇವರು ಅದು ಸೂರ್ಯ. ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದಂತಹ ದೇವರು ಅದು ಇಡೀ ಭಾನಂಗಳದಲ್ಲಿ ತಿರುಗ್ತಾನೆ. ಅವನಿಗೆ ಬೆಳಕನ್ನು ಚೆಲ್ಲುವವರು ಯಾರು? ನಮ್ಮ ದೇವರು ಬೆಳಕನ್ನು ಚೆಲ್ತಾನೆ ಅಂತ. ದೇವರು ಕಾಣುವುದಿಲ್ಲ, ಬೆಳಕು ಮಾತ್ರ ಕಾಣ್ತದೆ. ತಮೇವ ಭಾಂತಂ ಅನುಭಾತಿ ಸರ್ವಂ. ದಿನಾ ಅದಕ್ಕೆ ಬೆಳಕನ್ನು ತುಂಬಿಸ್ತಾ ಇರ್ತಾನಂತೆ. ಹಾಗಾಗಿ ಅದಕ್ಕೆ ಬೆಳಕು ಖಾಲಿಯಾಗುವುದೇ ಇಲ್ಲ, ತೇಜಸ್ಸು ಖಾಲಿಯಾಗುವುದೇ ಇಲ್ಲ. ಯಾಕೆ ಅಂತಂದರೆ ಅನಂತ ತೇಜಸ್ಸಿನ ದೇವರು ಆ ಬ್ಯಾಕ್ಗ್ರೌಂಡಲ್ಲಿ ಕೂತಿದ್ದಾರೆ. ಮುಖ ಮಾತ್ರ ಸೂರ್ಯನದ್ದು, ಆದರೆ ಹಿಂಬದಿಯಲ್ಲಿ ಫೋಕಸ್ ಕೊಡೋದು ನಮ್ಮ ದೇವರು. ಕೃಷ್ಣ ಹೇಳ್ತಾನೆ, ಯದಾದಿತ್ಯಗತಂ ತೇಜ ಜಗದ್ ಭಾಸಯತೆ ಅಖಿಲಂ, ಯತ್ ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜ ವಿದ್ಯಮಾಮಕಂ.
ಹಾಗಾಗಿ ಸೂರ್ಯನಲ್ಲಿ ಏನು ಬೆಳಕಿದೆ ಸೂರ್ಯನದಲ್ಲ, ಅದು ನಂದೇ, ಕಾಣುವುದು ನಿಮ್ಮದು. ಈ ಶಾಲೆಯಲ್ಲಿ ಮಕ್ಕಳನ್ನು ಸ್ಟೇಜಲ್ಲಿ ಕೂಡಿಸಿ ನಿರ್ದೇಶನ ಮಾಡ್ತಾರೆ. ಒಳ್ಳೊಳ್ಳೆಯ ಮಾತುಗ ಒಳ್ಳೊಳ್ಳೆಯ ಡೈಲಾಗ್ ಎಂತಹ ಮಾತುಗಳನ್ನು ಕೇಳ್ತೇವೆ, ತುಂಬ ಖುಷಿ ಆಗ್ತದೆ. ಆದರೆ ಮಾತು ತಪ್ಪಿದರೆ ತೊದಲಿದರೆ ಹಿಂಬದಿಯಲ್ಲಿ ಡೈರೆಕ್ಟರ್ಗಳು ಹೇಳ್ತಾರೆ, ಟೀಚರ್ಗಳು, ಮಗು ಹೀಗೆ ಹೇಳೋ ಹೀಗೆ ಹೇಳೋ ಅಂತ. ಒಂದು ದೃಷ್ಟಿ ಆ ಮಗುವಿಗೆ ತೆರೆಯ ಹಿಂಬದಿಯಲ್ಲೇ ಇರ್ತದೆ. ಆ ತೆರೆಯ ಹಿಂಬದಿಯಲ್ಲಿದ್ದವರು ಸ್ಟೇಜಿಗೆ ಬರುವುದಿಲ್ಲ, ಹಿಂಬದಿಯಲ್ಲಿ ನಿಂತೇ ಅದಕ್ಕೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಆ ಮಗು ಚೆನ್ನಾಗಿ ಮಾತಾಡ್ತದೆ, ಅಪ್ಪ ಅಮ್ಮನಿಗೆ ಖುಷಿಯೋ ಖುಷಿ, ನನ್ನ ಮಗು ಎಷ್ಟು ಚೆನ್ನಾಗಿ ಮಾತಾಡಿತು, ಎಷ್ಟು ಚೆನ್ನಾಗಿ ಮಾತಾಡಿತು, ಅದನ್ನು ರೆಕಾರ್ಡ್ ಮಾಡಿದರು, ಊರೆಲ್ಲ ಕೇಳಿಸಿದರು. ಆದರೆ ಆ ಮಗುವಿಗೆ ಗೊತ್ತು, ಗುಟ್ಟು, ಇದು ನಂದಲ್ಲ ಸ್ವಂತ, ಇದು ತೆರೆಮೆರೆಯಲ್ಲಿ ಇರುವವರು ಅಂತ ಆ ಮಗುವಿಗೆ ಹೇಗೆ ಗೊತ್ತು, ಹಾಗೆ ಸೂರ್ಯನಿಗೆ ಗೊತ್ತು. ಎಲ್ಲ ಹೊಗಳಿದ್ದೇ ಹೊಗಳಿದ್ದು, ಸೂರ್ಯ ಏನು ಬೆಳಕು ಏನು ಪ್ರಕಾಶ ಅಂತ. ಆದರೆ ಪ್ರಕಾಶ ಸೂರ್ಯ ಹೇಳಿದ, ಅದು ನಂದಲ್ಲ, ನಂದು ಒರಿಜಿನಲ್ ಅಲ್ಲ, ನಂದು ಸ್ವಂತ ಅಲ್ಲ, ನನಗೆ ಬೆಳಕನ್ನು ಕೊಟ್ಟವ ಆ ಹಿಂಬದಿಯಲ್ಲಿ ಆ ದೊಡ್ಡ ದೇವರು ನನಗೆ ಬೆಳಕನ್ನು ಕೊಟ್ಟದ್ದು ಅಂತ ಹೇಳ್ತಾನಂತೆ. ಅಂತಹ ದೇವರು ಭಾನು ಕೋಟಿ ಅಂತ ಹೇಳ್ತಾರೆ, ತೇಜ ಲಾವಣ್ಯ ಮೂರ್ತಿ ಅಂತ. ನಮ್ಮ ದೇವರು ಮೂರ್ತಿ ಅಂತ ಮೂರ್ತಿಯಲ್ಲಿ ಬಂದು ತುಂಬಿರ್ತಾನಂತೆ, ಅಷ್ಟು ದೊಡ್ಡ ದೇವರು. ಅಂತಹ ಮೂರ್ತಿಗಳಲ್ಲಿ ಒಂದು ಮೂರ್ತಿ ರಾಯರ ಮೂರ್ತಿ. ಆ ರಾಯರ ಮೂರ್ತಿಯಲ್ಲಿ ಭಗವಂತ ತೇಜಸ್ಸನ್ನು ತುಂಬಿಸಿ ಉರುಳೀ ಕಳಿಸಿದ್ದಾನೆ. ಮಂತ್ರಾಲಯದಲ್ಲಿ ವೃಂದಾವನ ಪ್ರವೇಶ ಮಾಡಿದರೆ ಅವರಿಗೊಂದು ಶಕ್ತಿ ಕೊಟ್ಟ, ನೀವು ಇಲ್ಲಿ ಮಾತ್ರ ಇರುವುದಲ್ಲ, ಯಾರ್ಯಾರು ಕರೀತಾರೆ ಅಲ್ಲೆಲ್ಲ ಹೋಗಬೇಕು, ಎಲ್ಲೆಲ್ಲಿ ಕಷ್ಟ ಕಾರ್ಪಣ್ಯಗಳಿವೆ ಅಲ್ಲೆಲ್ಲ ಕಡೆ ನೀವು ಸ್ಪಂದಿಸಬೇಕು. ಎಲ್ಲಿ ಬೆಳಕಿಲ್ಲ ಎಲ್ಲಿ ಕತ್ತಲೆ ಇರ್ತದೆ ಅಲ್ಲಿ ಕತ್ತಲೆ ಪರಿಹಾರ ಮಾಡಿ ಕೈ ಹಿಡಿದು ಪೊರೆಯಬೇಕು. ಅವ್ರು ಯಾವುದೇ ಕಷ್ಟ ಇರ್ಬೋದು, ವೈದ್ಯಕೀಯ ಪ್ರಾಬ್ಲಮ್ ಇರ್ಬೋದು, ಎಜುಕೇಷನ್ ಪ್ರಾಬ್ಲಮ್ ಇರ್ಬೋದು, ಆರ್ಥಿಕ ಸಮಸ್ಯೆಗಳಿರ್ಬೋದು, ಆಸ್ತಿಪಾಸ್ತಿಗಳ ಸಮಸ್ಯೆ ಇರ್ಬೋದು, ಎಲ್ಲದರಲ್ಲಿಯೂ ನಾವು ಪಾಲ್ಗೊಳ್ಳಬೇಕು ಅಂತ ಸೂರ್ಯನಿಗೆ ಬೆಳಕು ಮಾತ್ರ ಕೊಟ್ಟರೆ ಈ ಭಾನುವಿಗೆ ಬೆಳಕು ಮಾತ್ರ ಅಲ್ಲ, ಎಲ್ಲ ಪೋರ್ಟ್ಫೋಲಿಯೋಗಳನ್ನು ತುಂಬಿಸಿ ನಮ್ಮ ಚಿತ್ರದುರ್ಗಕ್ಕೆ ಕಳಿಸಿದ್ದಾನೆ ಅಂತಂದರೆ ಭಗವಂತನ ದಯಾ ದೊಡ್ಡ ಆ ದಯೆ. ರಾಯರ ಹತ್ರ ಹೋಗಿ ಏನು ಕೇಳಿದರೂ ಕೊಡ್ತಾರೆ. ಒಬ್ಬ ಹುಡುಗ ಸ್ಟ್ರೈಕ್ ಮಾಡಿದ್ದ ರಾಯರ ಹತ್ರ, ಏನಂತಂದರೆ ನೀವು ಇದ್ದರೆ ನಾನು ಪಾಸಾಗಬೇಕು ಅಂತ. ಮರುದಿವಸ ಅಕೌಂಟೆನ್ಸ್ ಪರೀಕ್ಷೆ, ರಾಯರ ಹತ್ರ ಹೋಗಿ ಹೇಳಿದೆ ನಾನು ಪಾಸ, ನೀವು ಇದ್ದರೆ ನಾನು ಪಾಸಾಗಬೇಕು ಅಂತ. ಓದಲೇ ಇಲ್ಲ, ಏನಾಗ್ತಾನೆ ಪರೀಕ್ಷೆಯಲ್ಲಿ, ಡುಮ್ಕಿಯೆ. ರಾಯರಿಗೆ ಲಾಸ್, ಒಬ್ಬ ಭಕ್ತ ಬರಲಿಲ್ಲ ಅಂತ. ರಾಯರು ಹೇಳ್ತಾರೆ, ಅಪ್ಪ ನೀನು ಓದು ಪುಸ್ತಕ, ನೀನು ಬರೆಯುವಾಗ ನಿನಗೆ ಕಷ್ಟ ಆದರೆ ನಿನ್ನೊಟ್ಟಿಗೆ ನಾನೂ ಬರ್ತೇನೆ ಅಂತ ಹೇಳುವ ರಾಯರು. ನೀನು ಅಕೌಂಟೆನ್ಸ್ ಪುಸ್ತಕ ಓದು, ಓದಿ ಬರೆ, ನಿನಗೆ ಎಲ್ಲಿ ಬರೀಲಿಕ್ಕೆ ಬರುವುದಿಲ್ಲ ನಾನು ಬರೀತೇನೆ ಅಂತ ರಾಯರು ಹೇಳ್ತಾರೆ. ನಾಳೆ ನಿನಗೆ ಎಕ್ಸಾಮ್, ನೀನೂ ಓದು ನಾನೂ ಓದ್ತೇನೆ. ಚಂದ್ರಿಕಾ ಬರೆದ ರಾಯರು, ಚಂದ್ರಿಕಾ ಪ್ರಕಾಶ ಬರೆದ ರಾಯರು, ಪರಿಮಳ ಬರೆದ ರಾಯರು, ರಾಯರು ಹೇಳ್ತಾರೆ ನೀನು ಪರೀಕ್ಷೆಗೆ ಹೋದರೆ ನೀನು ಓದುವುದಕ್ಕಿಂತ ಜಾಸ್ತಿ ನಾನು ಓದ್ತಿರ್ತೇನೆ. ನೀನು ಪೆನ್ನಿನಲ್ಲಿ ಕೂತು ಇಂಕಿನಲ್ಲಿ ಒಳಗೆ ಪ್ರವೇಶ ಮಾಡಿ ನಾನು ಬರೀತೇನೆ, ಅಷ್ಟೇ ಅಲ್ಲ ಅದಕ್ಕೆ ವ್ಯಾಲ್ಯುವೇಷನ್ ಮಾಡುವನೊಳಗೆ ಕೂತು ಮಾರ್ಕ್ ಹಾಕಿಸ್ತೇನೆ. ಆದರೆ ನೀನು ಮಾತ್ರ ಏನು ಮಾಡಬೇಕಾದ್ದು ಅಂತಂದರೆ ಓದುವ ಕೆಲಸ ಒಂದು ಮಾಡು, ದೇವರನ್ನು ನಂಬು, ನಿನ್ನೊಟ್ಟಿಗೆ ನಾನು ಬರ್ತೇನೆ ಅಂತ ಹೇಳುವ ದೊಡ್ಡ ಕರುಣಾಶಾಲಿಗಳು ಅದು ರಾಯರು. ಅಂತಹ ರಾಯರು ಭಾನುವಾಗಿ ಆಕಾಶದಲ್ಲಿ, ಆ ಭಾನು ಇದ್ದರೆ ನಮ್ಮ ಹೃದಯಾಕಾಶದಲ್ಲಿ, ನಮ್ಮ ವೀತಿಯ ಆಕಾಶದಲ್ಲಿ ತಿರುಗಾಡುವ ಭಾನು ಕೋಟಿಗಳಲ್ಲಿ ರಾಯರು ನಮ್ಮ ಪ್ರಧಾನ ಹೆದ್ದೈವ. ಇವತ್ತು ಚಿತ್ರದುರ್ಗದ ಬೀದಿ ಬೀದಿಗಳಲ್ಲಿ ತಿರುಗಾಡಿದ್ದಾರೆ, ನಮ್ಮೊಟ್ಟಿಗೆ ಬಂದಿದ್ದಾರೆ. ಯಾರು ನೋಡ್ತಾರೆ ಅವರನ್ನೂ ನೋಡಿದ್ದಾರೆ, ಯಾರು ನೋಡಲಿಲ್ಲ ಅವರನ್ನೂ ನೋಡಿದ್ದಾರೆ, ಯಾರು ಕೈ ಮುಗಿದಿದ್ದಾರೆ ನಮಸ್ಕಾರ ಮಾಡಿದ್ದಾರೆ ಅವರನ್ನೂ ನೋಡಿದ್ದಾರೆ, ಯಾರು ನಮಸ್ಕಾರ ಮಾಡಲಿಲ್ಲ ಅವರನ್ನೂ ಕೂಡ ಒಂಥರ ನೋಡಲಿಲ್ಲ, ಚೆನ್ನಾಗಿಯೇ ನೋಡಿದ್ದಾರೆ. ಸೂರ್ಯನಿಗೆ ಕೈ ಮುಗಿಯಿರಿ, ಅರ್ಘ್ಯ ಕೊಡಿರಿ, ಸೂರ್ಯ ಶೇಗೆ ಎಲ್ಲರನ್ನೂ ಒಂದೇ ರೀತಿಯಾಗಿ ಗೌರವಿಸ್ತಾನೆ, ಆಧರಿಸ್ತಾನೆ. ಅದೇ ರೀತಿ ನಮ್ಮ ಸೂರ್ಯ, ನಮ್ಮ ರಾಯರು ಎಲ್ಲರನ್ನೂ ಪ್ರೀತಿಯಿಂದ ಹರಸಿದ್ದಾರೆ. ಅದಕ್ಕೋಸ್ಕರ ಮಂತ್ರಾಲಯದಿಂದ ಕರ್ನಾಟಕಕ್ಕೆ ಬಂದು ಚಿತ್ರದುರ್ಗದಲ್ಲಿ ಪ್ರವೇಶ ಮಾಡಿ ಬೀದಿ ಬೀದಿಯ ಎಲ್ಲ ಭಕ್ತರನ್ನು ಹರಸಿದ ರಾಯರಿಗೆ ನಾವು ಅನಂತ ಅನಂತ ಪ್ರಣಾಮಗಳನ್ನು ಬಿಟ್ಟು ಮತ್ತೇನೂ ಮಾಡಲಿಕ್ಕಾಗುವುದಿಲ್ಲ, ಅಷ್ಟೇ ಮಾಡೋಣ ಅಂತ ಹೇಳ್ತಾ ಆ ರಾಯರ ಒಳಗಿದ್ದ ಭಗವಂತನ ಅನುಗ್ರಹ ಎಲ್ಲ ಭಗವದ್ಭಕ್ತರಿಗಾಗಲಿ ಅಂತ ಹಾರೈಸ್ತಾ ಕೃಷ್ಣಾರ್ಪಣ ಮಸ್ತು.